ಆಘಾತಕರ ಘಟನೆ, ಆಘಾತಕಾರಿ ಸುದ್ದಿಯನ್ನು ಕೇಳಿ ನಮ್ಮ ಕ್ಷೇತ್ರದ ಜನರಿಗೆ ಅಥವಾ ನಮ್ಮ ಕುಟುಂಬ ಕ್ಷೇತ್ರದ ನನಗೆ ಸ್ವಂತ ನಮ್ಮ ತಂದೆಯನ್ನು ಕಾಕೊಂಡು ಹೋಗಿ ದುಃಖ ನನಗೆ ಆಗಿದೆ. ಸರಿ, ದಿವಸ ನಮ್ಮ ಹಿರಿಯ ಕ್ಷೇತ್ರದ ಹಿರಿಯ ಶಾಸಕರು ಮಂತ್ರಿಗಳು ನಾಡಿನ ಜನತೆಯನ್ನು ಬಿಟ್ಟು ಬಂದಿದ್ದಾರೆ. ಕಾರಣ ಅವರ ಕುಟುಂಬಕ್ಕೆ ಹಾಗೂ ಅಪಾರ ಅವರ ಕುಟುಂಬದ ಬಳಗಕ್ಕೂ ಹಾಗೂ ನಾಡಿನ ಜನತೆಗೆ ತುಂಬ ನಷ್ಟ ಆಗಿದೆ. ಇಂಥ ಒಂದು ಗಟ್ಟಿತನದ ರಾಜಕಾರಣಿಯನ್ನು ಕಳ್ಕೊಂಡು ನಾವು ಇವತ್ತು ಹುಚ್ಚಿರಿ ಕ್ಷೇತ್ರದ ಜನ ಭಾಳ ದುಃಖಭರಾಗಿದ್ದೇವೆ. ಇಂಥ ಒಂದು ಗಟ್ಟಿತನ ರಾಜಕಾರಣ ಮತ್ತೊಮ್ಮೆ ನಮ್ಮ ಹುಚ್ಚಿರಿ ಕ್ಷೇತ್ರ ಬಿಟ್ಟು ಬರಲಿ ಅಂತ ನನ್ನ ಒಂದು ದೇವರ ಶಾಸಕ ಹಾಗೂ ಸತತ 8 ಬಾರಿ ಆಯ್ಕೆಯಾಗಿ ಹಲವಾರು ಅಭಿವೃದ್ಧಿಪರ ಯೋಜನೆಗಳನ್ನು ಹಾಗೂ ನೀರಾವರಿ ಯೋಜನೆಗಳನ್ನು ಕನಸುಗೊಂಡು ಕೊನೆಯ ಹಂತದಲ್ಲಿ ಎಲ್ಲ ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡು ಈ ಉಕ್ಕಿನ ಜನತೆಗೆ ಒಂದು ಅಭಿವೃದ್ಧಿ ಪಥದತ್ತ ಒಯ್ಯುವ ಕ್ಷೇತ್ರವನ್ನು ಮಾದರಿಯನ್ನು ಮಾಡಲು ಕನಸು ಕಂಡಿದ್ದರು. ಹಾಗೂ ಇತ್ತೀಚೆಗೆ ಮೆಡಿಕಲ್ ಡ್ಯಾಮ್ದಲ್ಲಿ ಮೈಸೂರಿನ KRS ಮಾದರಿಯಲ್ಲಿ ಒಂದು ಬೃಂದಾವನವನ್ನು ನಿರ್ಮಿಸುವ ಕನಸನ್ನು ಸಹ ಕಂಡಿದ್ದರು. ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶಗಳು ಸೌಲಭ್ಯವು ಒದಗುವಂತಾಗಿತ್ತು. ಆದರೆ ಅಕಾಲಿಕ ನಿಧನದಿಂದಾಗಿ ಹುಕ್ಕೇರಿ ಕ್ಷೇತ್ರದ ಜನತೆ ಭಾಳ ಇತರ ಸಂಕಷ್ಟದಲ್ಲಿದ್ದಂಗೆ ಆಗಿತ್ತು. ಈಗ ನಾವು ಅವರ ನಿಧನದಿಂದ ಹುಕ್ಕೇರಿ ಆಟೋ ರಿಕ್ಷಾ ಯೂನಿಯನ್ನು ಆಟೋ ರಿಕ್ಷಾಗಳನ್ನು ಸಂಪೂರ್ಣ ಬಂದ್ ಮಾಡಿ ಬಾಬುರು ಶಂಕರ್ಜನ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇಂದು ಪರಮಾಘಾತವಾಗಿದೆ. ಕಾರಣ ಅಕಾಲಿಕ ನಮ್ಮ ಶಾಸಕರು ನಮ್ಮಿಂದ ಎದ್ದು ಹೊರಹೋಗಿದ್ದಾರೆ. ಅವರ ಒಂದು ನಿಧನ ಇಡೀ ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ಹುಕ್ಕೇರಿ ತಾಲೂಕಿಗೆ ತುಂಬಲಾರದ ನಷ್ಟ ಅಂತ ನಾವು ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆಂದರೆ ಕಳೆದ ಅನೇಕ ವರ್ಷಗಳಿಂದ ಅವರು ಹುಕ್ಕೇರಿ ತಾಲೂಕನ್ನು ಅಭಿವೃದ್ಧಿ ಪಥದತ್ತ ಒಯ್ಯಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಿದ್ದರು. ಮತ್ತು ಅಜಾತಶತ್ರು ಮನಸ್ಸು ಸ್ವಲ್ಪ ಮಾತು ಬಿರುಸಾದರೂ ಸಹ ಅವರು ಪ್ರತಿಯೊಬ್ಬರನ್ನ ಆತ್ಮೀಯವಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡುವಂಥ ಒಂದು ಅವರ ಗುಣ ಇಡೀ ನಾಡಿಗೆ ಒಂದು ಪರಸಿಡನ್ನು ಪಡೆದಂತಾಗಿದೆ. ಕಾರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ಮ ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಹುಕ್ಕೇರಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದೆ. ನಮಸ್ಕಾರ. ಉಮೇಶಣ್ಣ ಕತ್ತಿಯವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಹರಿಕಾರರು. ಅವರು ಏನೇ ಇದ್ರೆ ಬೆಂಗಳೂರಲ್ಲಿದ್ದರೂ ಕೂಡ ಉತ್ತರ ಕರ್ನಾಟಕದ ಬದಲು ಚಿಂತನವನ್ನು ಮಾಡುವಂಥ ವ್ಯಕ್ತಿ. ಅವರು ಪ್ರತಿ ರವಿವಾರ ಹುಕ್ಕೇರಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ವಿಸಿಟ್ ಕೊಡೋದ್ರ ಮೂಲಕ ಎಲ್ಲ ಕೆರೆಗಳನ್ನು. ನಮಸ್ಕಾರ. ನಮ್ಮ ಕ್ಷೇತ್ರದ ಸಚಿವರಾಗಿದ್ದ ಉಮೇಶಣ್ಣ ಕತ್ತಿಯವರು ಭಾಳ ಅಭಿವೃದ್ಧಿ ಕೆಲಸ ಮಾಡಿರು. ನಮ್ಗೆ ಭಾಳ ದುಃಖ ಆಗೈತಿ. ಮತ್ತು ಎಲ್ಲ ಪಕ್ಷದಿಂದ ಆರಿಸಿ ಬರ್ತಿದ್ರು ಸತತ. ಅವ್ರ ಬಲ ಭಾಳ ಇತ್ತು ಮತ್ತು ಅವ್ರಿಗೆ ಜನ ಭಾಳ ನೆಂಬ್ತಿರು. ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಯಾವ ಜಾತಿ ಆಗಲಿ ಎಲ್ಲರೂ ನಂಬಿ ಅವ್ರ ಹಿಂಬಾಲಿ ಹೋಗ್ತಿರು. ಮತ್ತು ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಿರು. ಅವ್ರು ಕಳ್ಕೊಂಡು ನಮ್ಗೆ ಭಾಳ ದುಃಖ ಆಗಿತ್ತು. ಮತ್ತು ಅವ್ರಿಗೆ ಆತ್ಮಾಕ ಶಾಂತಿ ಸಿಗಲಿ ಅಂತ ಹೇಳಿ ನಮಗೆ ಎರಡು ಮಾತು. ನಿನ್ನೆ ರಾತ್ರಿ ನಮಗೆ ಒಂದು ಆಘಾತಕಾರ ಸುದ್ದಿ ಬಂತು. ನಮ್ಮೆಲ್ಲರ ನಾಯಕರು ಕರ್ನಾಟಕ ರಾಜ್ಯದ ಜನ ಸರ್ಕಾರದ ಮಂತ್ರಿಗಳಾಗಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಮಾನ್ಯ ಉಪಸ್ಥಿತಿಯವರು ಹೃದಯಾತಿಗಾದ ಅಪಘಾತದಿಂದ ನಿಧನ ಹೊಂದಿದ ಸುದ್ದಿ ಟಿ ವಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದ್ದರೆ ನಮ್ಗೆ ನಂಬಿಕೆ ಆಗಲಿಲ್ಲ. ಈ ಭಾಗದ ಅನೇಕರ ನೆಚ್ಚಿನ ನಾಯಕರಾಗಿದ್ದರು. ಯಾರೇ ಇರಲಿ ಅವರನ್ನು ಸಮಾಧಾನದಿಂದ ಮಾತನಾಡಿಸಿ ಈ ಭಾಗದ ಸರ್ವೋತ್ತಮಕ ಅಭಿವೃದ್ಧಿಗಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕ ವಿಶೇಷವಾಗಿ ತಮ್ಮ ಮತಕ್ಷೇತ್ರ ಅನೇಕ ಜನರಿಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇದೇ ಒಂದು ನಾವು ಕಳ್ಕೊಂಡಿದ್ದೀವಿ ಅಷ್ಟೇ ಅಲ್ಲ, ನಾವು ಸಹಿತ ಇವತ್ತು ಅಧೈರ್ಯರಾಗಿದ್ದೀವಿ.
ನಮಗೆ ನಾವು ಹೋಗ್ತಾ ಇದ್ದಾಗ ನಮ್ಗೆ ಹೇಳ್ತಾ ಇದ್ರು, ನಾನು 50 ವರ್ಷ ದಾಟಿದ್ದೇನಪ್ಪ, ನನಗೆ ಯಾವುದೇ ಏನು ಇಲ್ಲ, ಏನೋ 10 ವರ್ಷ ಚುನಾವಣೆ ಮಾಡ್ತೇನೆ ಅನ್ನುವಂಥ ಒಂದು ಧೈರ್ಯವನ್ನು ಎಲ್ಲರಿಗೂ ಸದಾಕಾಲ ತುಂಬುತ್ತಾ ಇರುವಂಥ ಒಬ್ಬ ಹೇಮಂತ ನೇರ ನಿತ್ಯ ಆದಂಥ ಒಬ್ಬ ವ್ಯಕ್ತಿ. ಯಾವುದೇ ಯಾರೋ ಯಾರೋ ಹೋದರೂ ಸಹಿತ ಕೆಲಸ ಆಗ್ತಾ ಇದೆ ಅಂದರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರು. ಕೆಲಸ ಆಗ ಮಾತ್ರ ಅನಾಥ ಇಲ್ಲ. ಬೆಳಗಾವಿ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಾವೆಲ್ಲರೂ ಇದ್ದೀವಿ. ಅವರ ಆತ್ಮಿಕ ತಿರುಶಾಂತಿಯನ್ನು ನೀಡಬೇಕು. ಅವರ ಜೊತೆಗೆ ಪ್ರತಿ ಫ್ಯಾಮಿಲಿಯ ಜೊತೆಗೆ ನಾವೆಲ್ಲ ಉಕ್ಕಿನ ಚಿತ್ರದ ಜನತೆ ನಾವು ಯಾವಾಗ ಸದಾಕಾಲ ಅವ್ರ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಭಾವನೆಯನ್ನು ಭಗವಂತನ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಅವರಿಗೆ ಆತ್ಮಕ್ಕೆ ಅವರ ಎರಡು ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಏನು ನಾವು ಸುದ್ದಿಯನ್ನು ಕೇಳಿ ಬರ ಸಿಡಿಲಿನಂತೆ ನಮಗೆ ದುಃಖವನ್ನು ಆವರಿಸಿದೆ. ಉತ್ತರ ಕರ್ನಾಟಕದ ಧ್ವನಿಯಾಗಿದ್ದರು, ಜೊತೆಗೆ ಕ್ಷೇತ್ರದ ಹಲವಾರು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವನ್ನು ತೊಡಗಿಸಿಕೊಂಡು ಆದಂಥ ನಮ್ಮ ಎಲ್ಲರಿಗೂ ಮಾರ್ಗದರ್ಶಕರಾದಂಥ ಉಮೇಶಣ್ಣ ಕಟ್ಟಿಯವರು ಇವತ್ತಿನ ದಿವಸ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಆ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವಂಥ ಧೈರ್ಯ ತುಂಬಲಿ. ಎಲ್ಲರೂ ಕೂಡ ಕುಟುಂಬದವರಿಗೆ ಧೈರ್ಯ ಕೊಡುವಂಥ ಮುಖ್ಯವಾಗಿ ಆ ಭಗವಂತ ಆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಬಯಸ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.